ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00. ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶರಣರು ಕಟ್ಟಿದ ಸಮಾಜ ಅದೊಂದು ಉನ್ನತ ಮಟ್ಟದ ಚಿಂತನೆಯ ಸಮಾಜವಾಗಿತ್ತು. ಆ ಸಮಾಜದಲ್ಲಿ ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಪಂಗಡದವರು ಕೂಡ ಇದ್ದರು. ಆದರೆ ಜಾತಿ, ವರ್ಗ, ಪಂಗಡಗಳನ್ನು ದೂರ ತಳ್ಳಿ ಶರಣರು ಎನ್ನುವ ಸಮಾಜದಡಿಯಲ್ಲಿ ಬದುಕಿ ಬಾಳಿದರು. ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಸರ್ವರು ಆಧ್ಯಾತ್ಮ ಚಿಂತಕರಾಗಿದ್ದರು. ಎಲ್ಲರೂ ಸಂಸ್ಕೃತಿ ಸಂಸ್ಕಾರವನ್ನು ಪಾಲಿಸುತ್ತಾ ಪಾಲಿಸಲು ಪ್ರೋತ್ಸಾಹಿದರು. ಎಲ್ಲರ ಹಿತ ಸ್ವಹಿತಕ್ಕೆ ಮುನ್ನಡಿ ಎಂದು ಅದರಂತೆ ಸರ್ವರ ಹಿತಕ್ಕಾಗಿ ಶ್ರಮಿಸಿದರು. ಸಮಾಜದ ಉನ್ನತಿಯೇ ವ್ಯಕ್ತಿಗತ ಉನ್ನತಿಗೆ ಹೆಬ್ಬಾಗಿಲು ಎಂದು ಸಾರಿದರು. ಸರ್ವರು ವಿಶಾಲವಾಗಿ ಚಿಂತಿಸಿದರು, ಅದರಂತೆ ನಡೆದರು. ಅವರ ನಡೆಯನ್ನು ನುಡಿಯಲ್ಲಿ ಉಸಿರಿದರು, ಅದುವೇ ವಚನಗಳಾದವು. ವಚನಗಳು ಎಂದರೆ ಅವು ಕೇವಲ ಏನೋ ಮಾತುಗಳೆಂದು ಹೇಳಲು ಬರುವುದಿಲ್ಲ. ಅವು ಅನುಭವದ ನುಡಿಗಳು. ಅಲ್ಲಿ ವಿದ್ಯೆ, ಪದವಿ, ಪಾಂಡಿತ್ಯ ಎನ್ನದೆ ಪ್ರತಿಯೊಬ್ಬರೂ ಕೂಡ ತಮ್ಮ ಉನ್ನತವಾದಂತಹ ಗುಣಗಳಿಂದ ಜಗತ್ತಿನ ನಿತ್ಯ ಸತ್ಯವನ್ನು ಅರಿತು ನುಡಿದು ನಡೆದ ನುಡಿಗಳಾಗಿವೆ. ಆ ನುಡಿಗಳನ್ನು ಸರಿಯಾಗಿ ಅವಲೋಕನ ಮಾಡಿ ಅರಿತು ಆಚರಿಸಿದರೆ ಜೀವನ ಪಾವನವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿಯೇ 12ನೇ ಶತಮಾನದಲ್ಲಿ ಶರಣರು ಆಚರಿಸಿದ ಜೀವನ, ಅವರು ಅನುಭವಿಸಿದ ಆಧ್ಯಾತ್ಮದ ಅನುಭವದ ಪರಿಮಳ ಈಗಲೂ ಕೂಡ ಘಮಘಮಿಸುತ್ತಿದೆ. ಕಳೆದ 34ನೆಯ ಸಂಚಿಕೆಯಲ್ಲಿ ಅಂಬಿಗರ ಚೌಡಯ್ಯನವರ ವಚನ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 35ನೇ ನುಡಿ ಸಂಚಿಕೆಯಲ್ಲಿ ಮಹಿಮಾನ್ವಿತ ಶರಣ ಮಡಿವಾಳ ಮಾಚಿದೇವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 8ನೇ ಸಂಪುಟವು ಸಂಕೀರ್ಣ ವಚನ ಸಂಪುಟವಾಗಿದ್ದು ಇದನ್ನು ಡಾಕ್ಟರ್ B.R. ಹಿರೇಮಠರವರು ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ 33 ವಚನಕಾರರ 2239 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ನೀಡಿದ್ದಾರೆ. ಇದರಲ್ಲಿ ಶರಣ ಮಡಿವಾಳ ಮಾಚಿದೇವರ 346 ವಚನಗಳಿವೆ. ಮಡಿವಾಳ ಮಾಚಿದೇವರು ಮಡಿವಾಳ ವೃತ್ತಿಯನ್ನು ಮಾಡುತ್ತಾ ಶಿವಭಕ್ತಿಯಲ್ಲಿ ಮುಳುಗಿದ್ದಂಥವರು. ಒಂದೆಡೆ ಭಕ್ತಿ ಭಂಡಾರಿ ಬಸವಣ್ಣನವರು ಮಾಚಿದೇವರ ಬಗ್ಗೆ ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಲವ ಮಾಡಿದಾತ ಮಡಿವಾಳ, ಎನ್ನ ಅಂತರಂಗವ ಬೆಳಗಿದಾತ ಮಡಿವಾಳ, ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ, ಕೂಡಲ ಸಂಗಮದೇವ ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ, ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ. ಹೀಗೆ ಬಸವಣ್ಣನವರು, ಮಡಿವಾಳನಿಂದ ನಾನು ಶುದ್ಧನಾದೆ, ನಿರ್ಮಲನಾದೆ, ಭಗವಂತನ ಕೃಪೆಗೆ ಪಾತ್ರನಾದೆ ಎಂದುತ್ತಾರೆ. ಹೀಗೆ ಮಡಿವಾಳ ಮಾಚಿದೇವರನ್ನು ಸ್ಮರಣೆ ಮಾಡಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಮಡಿವಾಳ ಮಾಚಿದೇವರದು ಅದೆಂತಹ ಶ್ರೇಷ್ಠ ಭಕ್ತಿ ಎನ್ನುವುದು ನಮಗೆ ಈ ವಚನದ ಮೂಲಕ ತಿಳಿದು ಬರುತ್ತದೆ. ಒಂದೆಡೆ ಅಲ್ಲಮರು ಕೂಡ
ಮಡಿವಾಳ ಮಾಚಿದೇವರ ಬಗ್ಗೆ ಹೀಗೆ ಹೇಳುತ್ತಾರೆ. ವಿನಯ, ಶಾಂತಿ, ಇಂದ್ರಿಯ ನಿಗ್ರಹ, ನಿರ್ವಂಚನೆ, ಸತ್ಯ, ಸ್ಥಿರ ಬುದ್ಧಿ, ನಿಷ್ಕಪಟತ್ವ, ನಿರಹಂಕಾರ, ಕೈಂಕರ್ಯ, ನಿರ್ಭೀತಿ ಅನುಸರಣೆಗಳಿಗೆ ಮಡಿವಾಳನಲ್ಲದೆ ಗುಹೇಶ್ವರ ಲಿಂಗದಲ್ಲಿ ಬೇರೆ ಇಲ್ಲ ಎನ್ನುತ್ತಾರೆ. ಹೀಗೆ ಮಾಚಯ್ಯನವರದು ಅನೇಕ ಮುಖಿ ವ್ಯಕ್ತಿತ್ವ. ಅವರೊಂದು ಜ್ಞಾನ ಪ್ರಭೆ. ಇಂತಹ ಜ್ಞಾನಪುಂಜದಿಂದ ಹೊರಹೊಮ್ಮಿದ ವಚನಗಳಲ್ಲಿ ಒಂದಷ್ಟು ಮುಖ್ಯ ವಿಚಾರಗಳನ್ನು ಒಳಗೊಂಡಂತಹ ವಚನಗಳನ್ನು ತಮ್ಮ ಮುಂದಿರಿಸಲು ಪ್ರಯತ್ನ ಮಾಡುತ್ತೇನೆ. ನಿಮಗೆಲ್ಲರಿಗೂ ತಿಳಿದಂತಹ ಒಂದು ಅದ್ಭುತವಾದ ವಚನದಿಂದ ಪ್ರಾರಂಭ ಮಾಡೋಣ. ವಚನ ಹೀಗಿದೆ: ಎತ್ತೆತ್ತ ನೋಡಿದಡ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತ ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ, ಅತ್ತ ಬಲ್ಲಡೆ ನೀವು ಕೇಳಿರಿ, ಇತ್ತ ಬಲ್ಲಡೆ ನೀವು ಕೇಳಿರಿ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ, ಕಲಿದೇವರ ದೇವ ಶೂನ್ಯ ಕಾಣ. ನನಗೆ ತಿಳಿದ ಹಾಗೆ ಈ ವಚನ ಎಲ್ಲ ಶರಣರ ವಚನಗಳಿಗಿಂತ ಹೆಚ್ಚು ಬಳಕೆಯಾಗಿರುವ ಅತ್ಯಂತ ಶ್ರೇಷ್ಠ ವಚನವೆಂದು ಭಾವಿಸಿದ್ದೇನೆ. ಇಲ್ಲಿ ಮಾಚಿದೇವರು ವಚನವನ್ನು ಅತ್ಯಂತ ಉನ್ನತ ಪದಗಳಿಂದ ಕಟ್ಟಿಕೊಟ್ಟಿರುವುದೇ ಅಲ್ಲದೆ ಕಾವ್ಯಾತ್ಮಕವಾಗಿ ವಚನವನ್ನು ಬರೆದಿದ್ದಾರೆ. ಬಸವಣ್ಣನವರು ಕೇವಲ ವ್ಯಕ್ತಿಯಲ್ಲ, ಅವರೊಂದು ಧರ್ಮದ ಆಕರ ಎನ್ನುತ್ತಾರೆ. ಬಸವಣ್ಣನವೊಂದರಿಂದಲೇ ಗುರು, ಲಿಂಗ, ಜಂಗಮ, ಅವರೊಂದು ಭಕ್ತಿ ತುಂಬಿದ ರಸಪೂರಿತ ಹಣ್ಣು ಎನ್ನುತ್ತಾರೆ. ಲಿಂಗದ ಆಯತ, ಲಿಂಗದ ಸ್ವಾಯತ, ಲಿಂಗದ ಸನ್ನಿಹಿತ ಅಂದರೆ ಲಿಂಗದ ಗುಣಗಳನ್ನು ಧರಿಸುವುದು, ಆ ಗುಣಗಳನ್ನು ನಮ್ಮದಾಗಿಸಿಕೊಳ್ಳುವುದು, ನಾವೇ ಅದಾಗುವುದು. ಇಂತಹ ಶಕ್ತಿ ಬಸವಣ್ಣ ಎನ್ನುತ್ತಾರೆ. ಸಂಸಾರದಲ್ಲಿ ಇರುವವರಿಗೂ ಮತ್ತು ಸನ್ಯಾಸದಲ್ಲಿ ಇರುವವರಿಗೂ ಇಬ್ಬರಿಗೂ ಮಡಿವಾಳ ಮಾಚಿದೇವರು ಹೇಳುತ್ತಾರೆ. ಅದನ್ನೇ ಇಲ್ಲಿ ಅತ್ತ ಬಲ್ಲಿರೆ ನೀವು ಕೇಳಿರಿ, ಇತ್ತ ಬಲ್ಲಿರೆ ನೀವು ಕೇಳಿರಿ ಅಂದರೆ ಸಂಸಾರ ಮತ್ತು ಸನ್ಯಾಸದಲ್ಲಿರುವಂಥವರಿಗೆ ಹೇಳುತ್ತಾರೆ. ನೀವು ಬಸವ ಸ್ಮರಣೆ ಇಲ್ಲದೆ ಮಾಡುವಂತಹ ಪೂಜೆ ಅದು ಪೂಜೆಯಾಗದು, ಅದು ಭಕ್ತಿಯಾಗದು ಎನ್ನುತ್ತಾರೆ. ಹೀಗೆ ಮಚಿದೇವರು ಬಸವಣ್ಣನವರಲ್ಲಿ ಎಲ್ಲವನ್ನು ಕಂಡಿದ್ದರು. ಹಾಗಾಗಿಯೇ ಬಸವಣ್ಣನವರು ಅತ್ಯಂತ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಿದರು, ಕ್ರಾಂತಿ ಪುರುಷರಾದರು. ಹೀಗೆ ಮಾಚಿದೇವರು ಬಸವಣ್ಣನವರ ಬೆಳಕಿನ ಬಗ್ಗೆ ತಮ್ಮ ಅನೇಕ ವಚನಗಳ ಮೂಲಕ ಅವರ ವಿಚಾರಧಾರೆಗಳನ್ನು ಸಾರಿರುವುದನ್ನು ನಾವು ಕಾಣಬಹುದಾಗಿದೆ. ಮತ್ತೊಂದು ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಎನ್ನ ಕಾಯ ಬಸವಣ್ಣನ ಪೂಜಿಸಲಿಕ್ಕಾಯಿತು, ಎನ್ನ ಜೀವ ಬಸವಣ್ಣನ ನೆನೆಯಲಿಕ್ಕಾಯಿತು, ಎನ್ನ ಶ್ರೋತ್ರ ಬಸವಣ್ಣನ ಚಾರಿತ್ರ್ಯವ ಕೇಳಲಿಕ್ಕಾಯಿತು, ಎನ್ನ ಪ್ರಾಣ ಬಸವಣ್ಣನ ಸುತಿಸ್ತಲಿಕ್ಕಾಯಿತು, ಎನ್ನ ನೇತ್ರ ಬಸವಣ್ಣನ ಸರ್ವಾಂಗವ ನೋಡಲಿಕ್ಕಾಯಿತು. ಇಂತೆನ್ನ ಪಂಚೇಂದ್ರಿಯಗಳು ಕಲಿಗಳಾಗಿ ಬಸವಣ್ಣನ ಹಿಡಿಯಲಿಕ್ಕಾಯಿತು. ಬಸವಣ್ಣನ ಅರಿವಿನೊಳಗೆ ನಾನಿದ್ದೆನು, ಬಸವಣ್ಣನ ಮರಹಿನೊಳಗೆ ನಾನಿದ್ದೆನು ಕಾಣ, ಕಲಿದೇವರ ದೇವ ಕಲಿದೇವರ ದೇವ. ಹೀಗೆ ಹೇಳುವ ಮೂಲಕ ಮಾಚಿದೇವರು ನಾನು ಬಸವಣ್ಣನವರ ಭಕ್ತ, ಎನ್ನ ಉಸಿರಿನಲ್ಲಿ ಬಸವಣ್ಣನವರಿದ್ದಾರೆ ಎನ್ನುತ್ತಾರೆ. ಮಾಚಿದೇವರು ಅನೇಕ ವಿಷಯಗಳ ಬಗ್ಗೆ ತಮ್ಮ ವಚನ ವಿಚಾರವನ್ನು ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಒಂದೆಡೆ ಲಿಂಗ ಧರಿಸಿದರೆ ಸಾಲದು, ಮನ ಲಿಂಗದ ಗುಣಗಳಲ್ಲಿ ಲೀಯವಾಗಬೇಕು ಎನ್ನುತ್ತಾರೆ. ವಚನ ಹೀಗಿದೆ: ಅಂಗಲಿಂಗ ಸಂಬಂಧವಾಗಬೇಕೆಂಬ ಭಂಗಿತರ ಮಾತ ಕೇಳಲಾಗದು. ಅಂಗಲಿಂಗ ಸಂಬಂಧ ಕಾರಣವೇನು
ಮನಲಿಂಗ ಸಂಬಂಧವಾಗದನ್ನಕ್ಕ, ಮನ ಲಿಂಗ ಸಂಬಂಧವಾಗದನ್ನಕ್ಕ. ಮನವು ಮಹದಲ್ಲಿ ನಿಂದ ಬಳಿಕ ಲಿಂಗ ಸಂಬಂಧವೇನು ಹೇಳ ಕಲಿದೇವರ ದೇವ, ಕಲಿದೇವರ ದೇವ. ಹೀಗೆ ಹೇಳುವ ಮೂಲಕ ಅಂಗ ಲಿಂಗ ಸಂಬಂಧ ಅಂದರೆ ದೇಹದಲ್ಲಿ ಲಿಂಗವಿರಬೇಕು ಎನ್ನುವ ವೇಷಧಾರಿಗಳ ಮಾತುಗಳನ್ನು ಕೇಳಲಾಗದು. ಬರೀ ಅಂಗ ಲಿಂಗ ಸಂಬಂಧವಾದರೆ ಸಾಲದು, ಮನ ಲಿಂಗ ಸಂಬಂಧವಾಗಬೇಕು, ಆಗ ಮಾತ್ರ ಲಿಂಗದ ಸಂಬಂಧ ಸಾಧ್ಯ ಎನ್ನುತ್ತಾರೆ. ಮನ ಶ್ರೇಷ್ಠವಾಗದಲ್ಲದ ಲಿಂಗದ ಸಂಬಂಧ ಸಾಧ್ಯವಿಲ್ಲ ಎನ್ನುತ್ತಾರೆ. ಎಂತಹ ವಿಚಾರ ಒಡಗಿದೆ! ಬಹಳಷ್ಟು ಮಂದಿ ಕೇವಲ ಲಿಂಗ ಕಟ್ಟಿಕೊಂಡೆಡೆ ಸಾಕು ಎಂದು ತಿಳಿದಿದ್ದಾರೆ, ಆದರೆ ಅವಗುಣಗಳನ್ನು ಬಿಡಬೇಕು ಎನ್ನುವುದನ್ನು ಮರೆತಿದ್ದಾರೆ. ಶರಣರ ಚಿಂತನೆ ಉದಾತ್ತವಾಗಿದೆ. ಅದನ್ನು ಅರಿತು ಅನುಸರಿಸಿ ಪಾಲಿಸಿದರೆ ಶ್ರೇಷ್ಠ ಸಮಾಜ ನಿರ್ಮಾಣವಾಗುತ್ತದೆ. ಇತ್ತೀಚೆಗೆ ಎಲ್ಲರೂ ಕೇವಲ ತಮ್ಮ ಜಾತಿ, ಮತ ಕುಲ ಇವುಗಳನ್ನು ತೋರಿಸಲಿಕ್ಕಾಗಿ ಲಾಂಛನಗಳನ್ನು ಬಳಸುತ್ತಿರುವ ಹಾಗೆ ಕಾಣಿಸುತ್ತಿದೆ. ಇನ್ನು ಕೆಲವರು ಜಾತಿ ಧರ್ಮಗಳನ್ನು ಅಧಿಕಾರ ಗಳಿಸಲು, ಹಣ ಆಸ್ತಿ ಮಾಡಲು ನಮ್ಮ ಜಾತಿ ನಮ್ಮ ಧರ್ಮ ಎಂದು ಜನರಿಗೆ ಮೋಸ ಮಾಡುತ್ತಿರುವುದನ್ನು ಕಂಡುಬರುತ್ತದೆ. ಮತ್ತೊಂದೆಡೆ ಮಾಚಿದೇವರು ಲಿಂಗದ ಶ್ರೇಷ್ಠತೆ ಹೇಗೆ ಇರುತ್ತದೆ, ಹೇಗೆ ಅರಿಯಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. ಅಯ್ಯ, ತನ್ನ ತಾನರಿಯದೆ ತನ್ನ ಇಷ್ಟಲಿಂಗದ ಒಲಬ ತಿಳಿಯದೆ, ಕಾಮವ ತೊರೆಯದೆ ಹೇಮವ ಜರಿಯದೆ, ನಾವು ಹರ ಗುರು ಚರ ಷಟ್ ಸ್ಥಳದ ವಿರಕ್ತರೆಂದು ಚೆನ್ನಾಗಿ ನುಡಿದುಕೊಂಡು ಕಾವಿ ಕಾಷಾಯ ಎಂಬರವ ಹೊದ್ದು ಶಂಖ ಗಿಳಿಲು ದಂಡಾಗ್ರಹವ ಹೊತ್ತು ಕೂಳಿಗಾಗಿ ನಾನಾ ದೇಶವ ತಿರುಗಿ ಕಾಂಚನಕ್ಕೆ ಕೈಯೊಡ್ಡುವ ಪಂಚಮಹಾಪಾತಕರನ್ನು ಕಾಗೆಯ ಗರ್ಭದಲ್ಲಿ ಹುಟ್ಟಿಸಿ ಕಾಕಾ ಕಾಕಾ ಎಂದು ಕೂಗಿಸುತ್ತಿರುಪನು ಕಾಣ ಕಲಿದೇವರ ದೇವ, ಕಲಿದೇವರ ದೇವ. ಇಲ್ಲಿ ಮಡಿವಾಳ ಮಾಚಿದೇವರು ನೇರವಾಗಿ ತಮ್ಮ ವಚನ ವಿಚಾರವನ್ನು ತಿಳಿಸಿಬಿಟ್ಟಿದ್ದಾರೆ. ತನ್ನನ್ನು ತಾನು ಅರಿಯದೆ ಇಷ್ಟಲಿಂಗದ ಬಗ್ಗೆ ಅಂದರೆ ದೈವತ್ವದ ಗುಣದ ಬಗ್ಗೆ ತಿಳಿಯದೆ, ಕಾಮನೆ ಅತಿ ಆಸೆಗಳನ್ನು ತೊರೆಯದೆ, ಹೊನ್ನು ಮಣ್ಣುಗಳ ವ್ಯಾಮೋಹವನ್ನು ಬಿಡದೆ, ವಿರಕ್ತರೆಂದು ಕಾವಿಕಾಶ ಎಂಬರವ ತೊಟ್ಟು ಜೀವನಕ್ಕಾಗಿ ದೇಶ ತಿರುಗಿ ಎಲ್ಲರ ಮುಂದೆ ಕೈಯೊಡ್ಡಿ ಬಿಡುವಂತಹವರು ಅದು ಹೇಗೆ ವಿರಕ್ತರಾಗಲು ಸಾಧ್ಯ ಎಂದು ಕೇಳಿಬಿಡುತ್ತಾರೆ. ಅಂತಹವರನ್ನು ನಮ್ಮ ಕಲಿದೇವರ ದೇವ ಕಾಗೆ ಗರ್ಭದಲ್ಲಿ ಹುಟ್ಟಿಸಿ ಕಾಕಾ ಕಾಕಾ ಎಂದು ಕೂಗಿಸುವನು ಎಂದು ಬೇಡುತ್ತಾರೆ. ಎಷ್ಟು ನೇರ ನಡೆನುಡಿಗಳಿಂದ ಕೂಡಿದೆ ಅವರ ವಚನ. ಅವರು ಸದಾಚಾರಿ ಎಂದರೆ ಹೇಗಿರಬೇಕು ಎನ್ನುವ ವಿಷಯವನ್ನು ಕೂಡ ತಮ್ಮ ವಚನಗಳಲ್ಲಿ ತಿಳಿಸುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಅಯ್ಯ, ಸದಾಚಾರವೆಂದರೆ ಗುರು ಲಿಂಗ ಜಂಗಮದ ಅರ್ಚನೆ, ಪಾದೋದಕ ಪ್ರಸಾದ ಸೇವನೆ, ಪಂಚಾಕ್ಷರ ಷಡಕ್ಷರ ಸ್ತೋತ್ರ, ಚಿದ್ಘನ ಮಹಾಲಿಂಗ ಧ್ಯಾನ, ಪರದ್ರವ್ಯ ನಿರಸನ, ಇಂತಿದು ನಿತ್ಯವೆಂದು ಸದ್ಗುರು ಮುಖದಿಂ ತಿಳಿದು ಭಿನ್ನವಿಲ್ಲದೆ ಆಚರಿಸುವುದೇ ಆಚಾರವಲ್ಲದೆ ಶುದ್ಧ ಶೈವರ ಹಾಂಗೆ ನಂದಿ ವೀರಭದ್ರ ಹಾವುಗೆ ಗದ್ದುಗೆ ಕಂತೆ ಕಮಂಡಲು ಲಿಂಗಂಗಳೆಂದು ಇದಿರಿಟ್ಟು ಪೂಜಿಸುವವನ ಮನೆಯ ಪಾಕ ಮಧ್ಯ ಮಾಂಸ ಕಾಣ ಕಲಿದೇವರ ದೇವ, ಮಧ್ಯ ಮಾಂಸ ಕಾಣ ಕಲಿದೇವರ ದೇವ. ಹೀಗೆ ಮಾಚಿದೇವರು ಸದಾಚಾರಿ ಎಂದರೆ ಗುರುಲಿಂಗ ಜಂಗಮಕ್ಕೆ ನಿಷ್ಠನಾಗಿರಬೇಕು. ಇಲ್ಲಿ ಗುರು ನಮಗೆ ಒಳಿತಿನೆಡೆಗೆ ಕೊಂಡೊಯ್ಯುವವರು, ಅವರ ಮಾತುಗಳನ್ನು ಅತ್ಯಂತ ನಿಷ್ಠೆಯಿಂದ ಆಲಿಸಿ ಪರಿಪಾಲಿಸಿ ಜೀವನ ಸುಂದರಗೊಳಿಸಿಕೊಳ್ಳುವುದು. ಲಿಂಗ ಎಂದರೆ ದೈವತ್ವದ ಸಂಕೇತ, ಲಿಂಗವನ್ನು ಪೂಜಿಸುವುದು ಎಂದರೆ ದೈವತ್ವದ ಗುಣವನ್ನು ಪೂಜಿಸಿ ಅದನ್ನೇ ಧ್ಯಾನಿಸಿ ದೈವವೇ ಆಗುವುದು.
ಇನ್ನು ಜಂಗಮವೆಂದರೆ ಯಾರು ತಮ್ಮನ್ನು ಸಮಾಜಕ್ಕೆ ಅರ್ಪಿಸಿಕೊಂಡು ಸಮಾಜದ ಒಳಿತೇ ನನ್ನ ಒಳಿತು ಎಂದು ಭಾವಿಸಿರುವರೋ ಅವರಿಗೆ ತನ್ನಿಂದಾದಂತಹ ಸಹಕಾರ ಮಾಡುತ್ತಾ ಇರುವುದಾಗಿದೆ. ಇದುವೇ ಸದಾಚಾರಿಯ ಗುಣವಾಗಿರಬೇಕು ಎನ್ನುತ್ತಾರೆ ಮಡಿವಾಳ ಮಾಚಿದೇವರು. ಸದಾ ಶಿವ ಷಡಕ್ಷರ ಮಂತ್ರದಲ್ಲಿ, ಪಂಚಾಕ್ಷರ ಮಂತ್ರದಲ್ಲಿ ಮನವನ್ನು ತಲ್ಲೀನಗೊಳಿಸಿ ಯಾವುದೇ ಬಯಕೆ ವ್ಯಾಮೋಹಗಳಿಗೆ, ಪರಧನ ಪರಸ್ತ್ರೀ ಪರಸ್ವತ್ತುಗಳಿಗೆ ಮನಲೀಯವಾಗದಂತೆ ನೋಡಿಕೊಳ್ಳುವುದು ಸದಾಚಾರಿಯ ಗುಣ ಎನ್ನುತ್ತಾರೆ. ಇದನ್ನು ಬಿಟ್ಟು ಕೇವಲ ಲಿಂಗ ಪೂಜಿಸಿದರೆ ಅದು ಸದಾಚಾರಿಯ ಗುಣವಲ್ಲ ಎಂದು ಬಿಡುತ್ತಾರೆ. ಒಂದೆಡೆ ಮಡಿವಾಳ ಮಾಚಿದೇವರು ನಿರಹಂಕಾರವೇ ಭಕ್ತನಿಗೆ ಶೃಂಗಾರ ಎಂದು ತಮ್ಮ ವಚನದಲ್ಲಿ ಆ ನಿರಹಂಕಾರದ ಬಗ್ಗೆ ವಿಚಾರ ಲಹರಿಯನ್ನು ಅರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಹೌದೌದು, ಇಂತಿರ ಬೇಡವೇ ನಿರಹಂಕಾರ. ನಿರಹಂಕಾರ ಅಂದರೆ ಹೀಗಿರಬೇಕು ಅಂತ ಹೇಳ್ತಾರೆ. ಹೇಗೆ? ಮಹಾಜ್ಞಾನಕ್ಕೆ ನಿರಹಂಕಾರವೇ ಶೃಂಗಾರ, ನಿರಹಂಕಾರಕ್ಕೆ ಭಕ್ತಿಯೇ ಶೃಂಗಾರ, ಭಕ್ತಿಗೆ ಬಸವಣ್ಣನೇ ಶೃಂಗಾರ, ಬಸವಣ್ಣಂಗೆ ಚನ್ನ ಬಸವಣ್ಣನೇ ಶೃಂಗಾರ. ಕಲಿದೇವರ ದೇವ, ಎನಗೆಯೂ ನಿನಗೆಯೂ ಚನ್ನ ಬಸವಣ್ಣನೇ ಶೃಂಗಾರ ನೋಡ, ಚನ್ನ ಬಸವಣ್ಣನೇ ಶೃಂಗಾರ ನೋಡ. ಮಾಚಿದೇವರು ಕೇವಲ ಅಹಂಕಾರವಿಲ್ಲದಿರುವುದು, ನಿರಹಂಕಾರಿಯಾಗಿರುವುದು ನಮ್ಮನ್ನು ಎತ್ತ ಕಡೆ ಕೈಗೊಂಡು ಹೋಗುತ್ತದೆ, ಕೊಂಡೊಯ್ಯುತ್ತದೆ ಎನ್ನುವುದನ್ನು ಬಹಳ ಸುಂದರವಾಗಿ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವರು ಹೇಳುತ್ತಾರೆ, ಮಹಾಜ್ಞಾನಿಗೆ ನಿರಹಂಕಾರವೇ ಶೃಂಗಾರ, ಆ ನಿರಹಂಕಾರಕ್ಕೆ ಭಕ್ತತನವೇ ಶೃಂಗಾರ, ಆ ಭಕ್ತಿಗೆ ಬಸವಣ್ಣನೇ ಶೃಂಗಾರ, ಆ ಬಸವಣ್ಣಂಗೆ ಜ್ಞಾನಿ ಚನ್ನಬಸವಣ್ಣನೇ ಶೃಂಗಾರ ಎಂದು ಹೇಳುವ ಮೂಲಕ ಕೇಲ್ವಾಲ ನಿರಹಂಕಾರ ನಮ್ಮನ್ನು ಚನ್ನಬಸವಣ್ಣನ ಜ್ಞಾನದೆಡೆಗೆ ಕೊಂಡೊಯ್ಯುತ್ತದೆ, ಅವರ ಜ್ಞಾನ ನಮಗೆ ಲಭಿಸುತ್ತದೆ ಎನ್ನುತ್ತಾರೆ. ಹಾಗಾಗಿ ಯಾರು ಎಷ್ಟೇ ಪಂಡಿತರಾಗಿದ್ದರೂ ಅಹಂಕಾರ ಬಂದಾಗ ಅದೆಲ್ಲವೂ ಹಾಳಾಗಿ ಬಿಡುತ್ತದೆ ಎನ್ನುತ್ತಾರೆ ಮಾಚಿದೇವರು. ಇದನ್ನೇ ಒಂದೆಡೆ ಮಾಚಿದೇವರು ನುಲಿಯ ಚಂದಯ್ಯನೆಂಬ ಶರಣ ಅರಿವಿದ್ದಾಗ ಲಿಂಗದ ಅವಶ್ಯವಿಲ್ಲ, ಅರಿವೇ ಸಾಕು ಎಂದು, ಲಿಂಗ ಪೂಜೆಗಿಂತ ನಿಜ ಜ್ಞಾನ ಧಾರಣೆ ಇದ್ದರೆ ಸಾಕು ಎಂದು, ಹುಲ್ಲು ಕೊಯ್ಯುವಾಗ ಬಿದ್ದು ಹೋದಂತಹ ಲಿಂಗವನ್ನು ಧರಿಸದೆ ಹಾಗೇ ಇರುತ್ತಾರೆ. ಆಗ ಮಾಚಿದೇವರು ಚಂದಯ್ಯನವರಿಗೆ ಹೇಳುತ್ತಾರೆ, ಅರಿವನ್ ಅರಿದನೆಂದು ಕ್ರಿಯ ಬಿಡಬಾರದು, ಮಧುರಕ್ಕೆ ಮಧುರ ಒದಗಲಾಗಿ ಸವಿಗೆ ಕೊರತೆಯುಂಟೆ, ದ್ರವ್ಯಕ್ಕೆ ದ್ರವ್ಯ ಕೂಡಲಾಗಿ ಬಡತನ ಕಡಹುಂಟೆ. ನೀ ಮಾಡುವ ಮಾಟ ಶಿವ ಪೂಜೆಯ ನೋಟ ಭಾವವಿರಬೇಕು, ಅದು ಕಲಿದೇವರ ದೇವಯ್ಯನ ಕೂಟ ನೋಡ ಚಂದಯ್ಯ, ಕಲಿದೇವರ ದೇವಯ್ಯನ ಕೂಟ ನೋಡ. ಹೀಗೆ ಮಾಚಿದೇವರು ಅರಿತಿದ್ದೇನೆಂದು ಕುಳಿತಿದ್ದರೆ ಸಾಲದು, ಅರಿವಿನಂತೆ ಕ್ರಿಯೆಯೂ ಕೂಡ ನಡೆಯಬೇಕು. ಜ್ಞಾನವಿದ್ದು ಜ್ಞಾನದ ಬಳಕೆ ಇಲ್ಲದಿದ್ದರೆ ಆ ಜ್ಞಾನವೂ ಕೂಡ ಅಜ್ಞಾನ ಎಂದು ಬಿಡುತ್ತಾರೆ. ಹೇಗೆ ಸಿಹಿಗೆ ಸಿಹಿ ಸೇರಿದರೆ ಸವಿ ಮತ್ತಷ್ಟು ಹೆಚ್ಚುತ್ತದೋ, ಹಣಕ್ಕೆ ಹಣ ಕೂಡಿದರೆ ಬಡತನ ಹೇಗೆ ದೂರವಾಗುತ್ತದೋ, ಹಾಗೆಯೇ ಮಾಡುವ ಕ್ರಿಯೆಯ ಮಾಟ ನೋಡುವ ಪೂಜೆಯ ಮಾಟ ಇವೆರಡು ಸೇರಿದಾಗ ಭಗವಂತನ ಕೂಟ ಏರ್ಪಡುತ್ತದೆ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ನುಲಿಯ ಚಂದಯ್ಯನವರಲ್ಲಿ ಜ್ಞಾನ ಮತ್ತು ಕ್ರಿಯೆ ಎರಡೂ ಇರುವುದೇ ಸುಜ್ಞಾನ ಎಂದು ಅರಿವು ಮೂಡಿಸಲು ಪ್ರಯತ್ನ ಮಾಡುತ್ತಾರೆ. ಮಾಚಯ್ಯನವರು ಕೇವಲ ಭಕ್ತರೆಂದು ಹೇಳಿ ತಿರುಗಾಡಿ ಹೊಟ್ಟೆ ತುಂಬಿಸಿಕೊಳ್ಳುವವರು ಭಕ್ತರಾಗಲು ಸಾಧ್ಯವಿಲ್ಲ ಎನ್ನುವ ವಿಚಾರವನ್ನೊಳಗೊಂಡ ಅನೇಕ ವಚನಗಳನ್ನು ಬರೆದಿದ್ದಾರೆ. ಒಂದು ವಚನವನ್ನು ಗಮನ ಮಾಡೋಣ. ಗುಂಗುರಿಗೆ ಸೊಂಡಿಲು ಹುಟ್ಟಿದಡೆ ಆನೆಯಾಗಬಲ್ಲದೆ, ನೊಣವಿಂಗೆ ಪಕ್ಕ ಹುಟ್ಟಿದಡೆ ಶರಭನಾಗಬಲ್ಲದೆ,
ಕಾಗೆ ಕೋಗಿಲಿಯು ಒಂದೆಯಾದಡೆ ಕೋಗಿಲೆಯಂತೆ ಸೊರಗೈಯಬಲ್ಲುದೆ. ಶ್ವಾನನ ನಡು ಸಣ್ಣನಾದಡೆ ಸಿಂಹನಾಗಬಲ್ಲುದೆ. ಅಂಗದ ಮೇಲೆ ವಿಭೂತಿ ರುದ್ರಾಕ್ಷಿ ಶಿವಲಿಂಗವಿದ್ದಡೇನು? ನಿಮ್ಮ ನಂಬಿದ ಸತ್ಯ ಸದಾಚಾರವುಳ್ಳ ಏಕಲಿಂಗ ನಿಷ್ಠಾವಂತರಿಗೆ ಸರಿ ಎನ್ನಬಹುದೇ ಅಯ್ಯ? ಇಂಥ ಗುರುಲಿಂಗ ಜಂಗಮವ ನೆರೆ ನಂಬದೆ ಪಾದ ತೀರ್ಥ ಪ್ರಸಾದದಿರುವನ್ ಅರಿಯದೆ ಬರಿದೆ ಭಕ್ತರೆಂದು ಬೊಗಳುವ ದುರಾಚಾರ್ಯ ತೋರದಿರಯ್ಯ, ದುರಾಚಾರ್ಯ ತೋರದಿರಯ್ಯ ಕಲಿದೇವರ ದೇವ. ಮಾಚಿದೇವರ ವಚನಗಳು, ಬಹಳಷ್ಟು ವಚನಗಳು ಹೀಗೆ ನೇರವಾಗಿ ನುಡಿದದ್ದನ್ನು ನಾವು ಕಾಣ್ತೇವೆ. ಅವರು ಹೇಳುತ್ತಾರೆ, ಗುಂಗುರಿಗೆ ಅಂದರೆ ಅತ್ಯಂತ ಚಿಕ್ಕ ಚಿಟ್ಟೆಗಳಿಗೆ ಸೊಂಡಿಲು ಹುಟ್ಟಿದರೆ ಅವುಗಳನ್ನು ಆನೆ ಎಂದು ಹೇಳಬಹುದೇ ಎಂದು ಕೇಳುತ್ತಾರೆ. ಹಾಗೆಯೇ ನೊಣಗಳಿಗೆ ಪಕ್ಕೆಲುಬುಗಳು ಬಂದ ಕ್ಷಣ ಶರಭ ಎಂದರೆ ಎಂಟು ಕಾಲಿನ ವಿಶೇಷ ಜಿಂಕೆಯಾಗಬಲ್ಲದೆ. ಕಾಗೆ ಕೋಗಿಲೆ ಒಟ್ಟಾಗಿ ಇದ್ದರೆ ಕೋಗಿಲೆಯಂತೆ ಕಾಗೆ ಸೊರಗೈಯಬಲ್ಲದೆ. ನಾಯಿಯ ಸೊಂಟ ಸಣ್ಣದಾಗಿದ್ದರೆ ಅದನ್ನು ಸಿಂಹವೆಂದು ಹೇಳಬಹುದೇ? ಅದೇ ರೀತಿ ವಿಭೂತಿ ರುದ್ರಾಕ್ಷಿ ಲಿಂಗ ಇವುಗಳನ್ನು ಧರಿಸಿದ್ದಡೆ ಅವನನ್ನು ಭಕ್ತನೆಂದು ಹೇಳಲು ಬರುವುದಿಲ್ಲ. ಯಾರಲ್ಲಿ ಗುರುಭಕ್ತಿ ಲಿಂಗನಿಷ್ಠೆ ಜಂಗಮ ಪ್ರೀತಿ ಇರುತ್ತದೋ ಪಾದೋದಕ ಪ್ರಸಾದದ ಮಹಿಮೆಯನ್ನು ಅರಿತು ಆಚರಿಸುತ್ತಾನೋ ಅಂತಹವರು ಮಾತ್ರ ಭಕ್ತರು ಎನ್ನುತ್ತಾರೆ ಮಾಚಿದೇವರು. ಹೇಗಿದೆ ಮಡಿವಾಳ ಮಾಚಿದೇವರ ಚಿಂತನೆ? ಒಂದೆಡೆ ಹೇಳುತ್ತಾರೆ ಮಾಚಿದೇವರು, ನಾವು ಯಾರನ್ನು ತಿದ್ದಬಹುದು, ಯಾರನ್ನು ನಾವು ತಿದ್ದಲು ಬಾರದು ಎನ್ನುವ ವಿಷಯದ ಬಗೆಗೂ ಅವರು ವಿಚಾರದ ಲಹರಿಯನ್ನು ಅರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಕೆಸರಲ್ಲಿ ಬಿದ್ದ ಪಶುವಿನ ದೇಹವ ತೊಳೆವರಲ್ಲದೆ ಲೋಕದೊಳಗೆ ಗಂಜಲದೊಳಗಣ ಹಂದಿಯ ದೇಹವನ್ನು ಆದಾದರೂ ತೊಳೆಯಬಲ್ಲರೆ? ಗುರು ಕಾರುಣ್ಯವುಳ್ಳ ಭಕ್ತರ ನಡೆವ ಗುಣದಲ್ಲಿ ಎಡಹಿದರೆ ಶಬ್ದಕ್ಕೆ ಪ್ರಾಯಶ್ಚಿತ್ತವಂ ಕೊಟ್ಟು ವಿಭೂತಿಯನ್ನಿಟ್ಟು ಒಡಗೂಡಿಕೊಂಡು ನಡೆಸುವುದೇ ಸದಾಚಾರ. ಗುರು ಚರಲಿಂಗವನ್ ಅರಿಯದೆ ದುರಾಚಾರಗಳಿಗೆ ಪ್ರಾಯಶ್ಚಿತ್ತವಂ ಕೊಟ್ಟು ವಿಭೂತಿಯನ್ನಿಟ್ಟು ಒಡಗೂಡಿಕೊಂಡ ತೆರನೆಂತೆಂದೆಡೆ ಶೂಕರನ ದೇಹವ ತೊಳೆದರೆ ಕೂಡೆ ವಾಕುಳದೊಳಗೆ ಹೊರಳಿದ ತೆರನಾಯಿತ್ತೆಂದ ಕಲಿದೇವರ ದೇವ. ಮಾಚಿದೇವರು ಹೇಳುತ್ತಾರೆ, ಕೆಸರಲ್ಲಿ ಬಿದ್ದು ಕೆಸರನ್ನು ತುಂಬಿಕೊಂಡು ಬಂದ ಹಸುವನ್ನು ತೊಳೆದು ಶುಭ್ರ ಮಾಡುವವರಲ್ಲದೆ ಹೊಲಸಿನೊಳಗೆ ಬಿದ್ದು ಹೊಲಸು ತುಂಬಿಕೊಂಡು ಬಂದಂತಹ ಹಂದಿಯನ್ನು ತೊಳೆದು ಶುಭ್ರ ಮಾಡುವರೇ ಎಂದು ಪ್ರಶ್ನೆ ಮಾಡುತ್ತಾರೆ, ಹೌದಲ್ಲವೇ? ಅದೇ ರೀತಿ ಗುರು ಕಾರುಣ್ಯವನ್ನು ಗಳಿಸಿದ ಭಕ್ತನ ನಡೆನುಡಿಯಲ್ಲಿ ವ್ಯತ್ಯಾಸವಾದರೆ ಅದನ್ನು ಮನ್ನಿಸಿ ಜೊತೆಗೆ ಸೇರಿಸಿಕೊಂಡು ವಿಭೂತಿಯನ್ನು ಧರಿಸಿ ಉತ್ತಮತ್ವದಡೆಗೆ ಕರೆದುಕೊಂಡು ಹೋಗಬಹುದು, ಅದುವೇ ಸದಾಚಾರ. ಆದರೆ ದುರಾಚಾರಿಗಳಿಗೆ ಒಲಸಿನಂತಹ ಜನರಿಗೆ ಮನ್ನಿಸಲಾದೀತೆ ಎಂದು ಕೇಳುತ್ತಾರೆ. ಹಾಗಾಗಿ ನಾವು ಮನುಷ್ಯರಾಗಿ ತಪ್ಪು ಮಾಡಬಹುದು, ಅದರೊಳಗೆ ನಮ್ಮೊಳಗೆ ಉತ್ತಮತ್ವದ ಗುಣಗಳಿದ್ದು ಸಮಾಜಕ್ಕೆ ಕಿಂಕರ ಭಾವದಿಂದ ಇದ್ದರೆ ಸಮಾಜ ನಮ್ಮನ್ನು ಕ್ಷಮಿಸಿ ತನ್ನೊಳಗೆ ಸೇರಿಸಿಕೊಳ್ಳುತ್ತದೆ, ಇಲ್ಲವಾದಲ್ಲಿ ಸಮಾಜ ನಮ್ಮನ್ನು ದೂರ ತಳ್ಳುತ್ತದೆ ಎನ್ನುತ್ತಾರೆ ಮಾಚಿದೇವರು. ಖಂಡಿತ ಸತ್ಯ. ಒಂದೆಡೆ ಮಾಚಿದೇವರು ನಮ್ಮ ಸದ್ಭಕ್ತಿ ಸದಾಚಾರ ಉತ್ತಮ ನಡವಳಿಕೆಗೆ ಪ್ರೋತ್ಸಾಹ ನೀಡದೆ ಅಡ್ಡಿ ಆತಂಕಗಳನ್ನು ತಂದೊಡ್ಡುತ್ತಾರೋ ಅವರ ಸಂಘ ಬೇಡ ಎನ್ನುತ್ತಾರೆ. ವಚನ ಹೀಗಿದೆ, ಅಯ್ಯ ಮಾತಾ ಪಿತರಾಗಲಿ ಸಹೋದರ ಬಂಧುಗಳಾಗಲಿ ಅತ್ಯಂತ ಸ್ನೇಹದಲ್ಲಿ ಕುಡಿದವರೇ ಆಗಲಿ ಗುರು ಕಾರುಣ್ಯವ ಪಡೆದು ಶಿವ ಸೋದರರೇ ಆಗಲಿ ಶಿವಾಚಾರ ಶಿವ ಕಾರ್ಯಕ್ಕೆ ಸಹಕಾರಿಗಳಲ್ಲದೆ ವಕ್ರವಾದವನು ಮಾತಿನಲ್ಲಿ ನಿರಾಕರಿಸಿ ನುಡಿಯದೆ ಮನದಲ್ಲಿ ಪತಿಕರಿಸಿ ಕೂಡಿಸಿಕೊಂಡು ನಡೆದೆ ನಾಡದರೆ ಅಘೋರ ನರಕದಲ್ಲಿ ಇಕ್ಕು ಕಲಿದೇವರ ದೇವ, ಅಘೋರ ನರಕದಲ್ಲಿಕ್ಕು ಎಂದು ಬಿಡುತ್ತಾರೆ ಮಾಚಿದೇವರು. ಅವರು ಹೇಳುತ್ತಾರೆ, ತಂದೆ ತಾಯಿಯೇ ಆಗಲಿ ಬಂಧು ಬಾಂಧವರೇ ಆಗಲಿ ಸ್ನೇಹಿತರೇ ಆಗಲಿ ಗುರು ಕಾರುಣ್ಯವ ಪಡೆದಂಥವರೇ ಆಗಲಿ ಯಾರೇ ಆಗಲಿ
ಶಿವಾಚಾರ್ಯ ಶಿವಕಾರ್ಯಕ್ಕೆ ಸಹಕಾರ ಮಾಡಿದೆ. ಅಡ್ಡಿಪಡಿಸುವವರ ಕೂಡ ಸಂಘ ಬೇಡ, ಅವರಿಗೆ ಅಘೋರ ನರಕ ಉಂಟಾಗಲಿ ಎನ್ನುವ ಮಾತು. ಮಾಚಿದೇವರು ಶಿವಾಚಾರದ ಬಗ್ಗೆ ಅದೆಂತಹ ಪ್ರೇಮವನ್ನು ಇಟ್ಟುಕೊಂಡಿದ್ದರು ಎನ್ನುವುದನ್ನು ಈ ವಚನ ಸಾರಿ ಹೇಳುತ್ತದೆ. ಮತ್ತೊಂದೆಡೆ ಹೇಳುತ್ತಾರೆ, ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಶಿವಜ್ಞಾನಿಗಳಾಗಬೇಕು ಎನ್ನುವ ವಿಷಯವನ್ನು ಅನೇಕ ಉದಾಹರಣೆಗಳ ಮೂಲಕ ನಮಗೆ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಚೆನ್ನಾಗಿದೆ, ಕೇಳೋಣ. ಮಧುರದ ಗುಣವ ಇರುವೆ ಬಲ್ಲದು, ವಾಯುವಿನ ಗುಣವ ಸರ್ಪ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ, ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನ ಅನುಭವವನ್ನು ಅರಿಯದಿರ್ತಡೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಕರಕಷ್ಟ ಕಾಣ. ಮಾಚಿದೇವರು ಹೇಳುತ್ತಾರೆ, ಇರುವಿಗೆ ಸಿಹಿಯಲ್ಲಿದೆ ಎಂದು ತಿಳಿಯುವ ಗುಣ ಸಹಜವಾಗಿ ಬಂದಿದೆ. ಮಳೆಯ ಮಾರುತಗಳು ಬರುವುದನ್ನು ನಾವು ಸರ್ಪವು ಸಹಜವಾಗಿ ಅರಿತಿದೆ. ಕಾಗೆ ಗೋತ್ರದ ಗುಣವನ್ನು ಅರಿತು ಪಿಂಡ ಪ್ರಧಾನದಲ್ಲಿ ಬಂದು ಅದನ್ನು ಸ್ವೀಕರಿಸುವುದನ್ನು ಅದು ತಿಳಿದಿದೆ. ಹಾಗೆಯೇ ಕೋಳಿಗೆ ಬೆಳಗಾಗುವುದು ಬೇಗ ಅರಿತಿದೆ. ಹೀಗೆ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಸಹಜವಾಗಿಯೇ ಅನೇಕ ಪ್ರಾಕೃತಿಕ ವಿಷಯಗಳು ತಿಳಿದಿರುತ್ತದೆ. ಅದೇ ರೀತಿ ಮನುಷ್ಯನಾದವನಿಗೆ ಸಹಜವಾಗಿಯೇ ಶಿವಜ್ಞಾನದ ಅರಿವಿರಬೇಕು. ಇಲ್ಲವಾದಲ್ಲಿ ಅವನು ಕಾಗೆ ಕೋಳಿಗಳಿಗಿಂತಲೂ ಕೂಡ ಕನಿಷ್ಠದವನಾಗಿ ಬಿಡುತ್ತಾನೆ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶಿವಜ್ಞಾನಿ ಶಿವಚಿಂತೆಯಲ್ಲಿರಬೇಕು ಎನ್ನುತ್ತಾರೆ. ಆಗ ಮಾತ್ರ ಅವನ ಜೀವನ ಪಾವನವಾಗುತ್ತದೆ, ಪವಿತ್ರವಾಗುತ್ತದೆ ಎನ್ನುತ್ತಾರೆ ಮಡಿವಾಳ ಮಾಚಿದೇವನವರು. ಮಡಿವಾಳ ಮಾಚಿದೇವರು ವಿಭೂತಿಯ ಬಗ್ಗೆಯೂ ಕೂಡ ತಮ್ಮ ಅರಿವನ್ನು ಚೆಲ್ಲಿರುವುದನ್ನು ನಾವು ಕಾಣಬಹುದಾಗಿದೆ. ಇದರ ಮೂಲಕ ವಿಭೂತಿಯ ಮಹಾತ್ಮೆಯನ್ನು ಎಲ್ಲರಿಗೂ ಕೂಡ ಸಾರಿದ್ದನ್ನು ನಾವು ಕಾಣಬಹುದು. ಅವರು ಹೇಳುತ್ತಾರೆ, ಧರಿಸಿ ಭೋ ಧರಿಸಿ ಭೋ ಮರ್ತರೆಲ್ಲರೂ, ಮರೆಯದೆ ಶ್ರೀ ಮಹಾಬಸಿತವ, ಲೆಕ್ಕವಿಲ್ಲದೆ ತೀರ್ಥಂಗಳ ಮಿಂದ ಫಲಕ್ಕಿಂದುದು ಕೋಟಿ ಮಡಿಮಿಗೆ ವೆಗ್ಗಳ, ಲೆಕ್ಕವಿಲ್ಲದ ಯಜ್ಞಂಗಳ ಮಾಡಿದ ಫಲಕ್ಕಿಂದದು ಕೋಟಿ ಮಡಿಮಿಗೆ ವೆಗ್ಗಳ. ಅದೆಂತೆಂದೆಡೆ ಭೀಮಾಗಮದಲ್ಲಿ ಸರ್ವ ತೀರ್ಥೇಶು ಯತ್ ಪುಣ್ಯಂ ಸರ್ವ ಯಜ್ಞೇಶು ಯತ್ ಫಲಂ ತತ್ಫಲಂ ಕೋಟಿ ಗುಣಿತಂ ಭಸ್ಮಸ್ನಾನಂ ನ ಸಂಶಯ. ಇಂತೆಂದುದಾಗಿ ಧರಿಸಿ ಭೋ ಧರಿಸಿ ಭೋ ಮರ್ತುಲ್ಲರೂ, ಮರೆಯದೆ ಶ್ರೀ ಮಹಾಬಸಿತವ, ನಮ್ಮ ಕಲಿದೇವರ ನಿಜ ಚರಣವ ಕಾಣುವುದಕ್ಕೆ ಶ್ರೀ ಮಹಾಬಸಿತವೇ ವಶ್ಯ ಕಾಣ ವಶ್ಯ ಕಾಣ. ಇಲ್ಲಿ ಮಡಿವಾಳ ಮಾಚಿದೇವರು ಆಗಮದಲ್ಲಿ ಬರುವಂತಹ ಭೀಮಾಗಮದ ಶ್ಲೋಕವನ್ನು ಉದಾಹರಣೆ ಕೊಡುವುದರ ಮೂಲಕ ವಿಭೂತಿಯ ಮಹಿಮೆಯನ್ನು ಸಾರಿದ್ದಾರೆ. ಅವರು ಹೇಳುತ್ತಾರೆ, ಭಸ್ಮ ಸ್ನಾನದಿಂದ ಸರ್ವ ಯಜ್ಞಗಳಿಂದ ಸರ್ವ ತೀರ್ಥಗಳಿಂದ ಸಿಗುವ ಫಲಕ್ಕಿಂತ ಕೋಟಿ ಫಲ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಹೀಗೆ ಹೇಳುವ ಮೂಲಕ ವಿಭೂತಿಯ ಮಹಿಮೆಯನ್ನು ಸಾರಿದ್ದಾರೆ. ಯಾವ ವ್ಯಕ್ತಿ ಶ್ರೀ ಮಹಾಬಸಿತವ ಧರಿಸಿದರೆ ಅವನಿಗೆ ದೇವರ ಚರಣ ನಿಜಕ್ಕೂ ಕಾಣುತ್ತದೆ ಎನ್ನುತ್ತಾರೆ. ಹೌದು, ಹೀಗೆ ಮಡಿವಾಳ ಮಾಚಿದೇವರು ಅನೇಕ ವಿಷಯಗಳ ಬಗ್ಗೆ ತಮ್ಮ ವಚನದ ವಿಚಾರಗಳ ಲಹರಿಯನ್ನು ಅರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಈ ಮಾತುಗಳನ್ನು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ
ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00. ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.